ನಾನು ಬಿ ಡಿ ಎಸ್ ಟಿ ಸಿ ಹೈಸ್ಕೂಲ್ನಲ್ಲಿ ಕಲಿತದ್ದು ನಿಜವಾಗಿ ನನ್ನ ವಿಶೇಷವಾದಂಥ ಪುಣ್ಯಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಪ್ ಟು ಸೆವೆಂತ್ ನಾನು ಸೆವೆಂತ್ ಏಳನೇ ನಂಬರ್ ಶಾಲೆಯಲ್ಲಿ ಕಲಿತು, ನಂತರ ಏಟ್ತ್ ನೈನ್ತ್ ಟೆಂತ್ ಬಿ ಡಿ ಎಸ್ ಟಿ ಸಿ ಹೈಸ್ಕೂಲ್ನಲ್ಲಿ ಕಲಿತೆ. ಆವಾಗ ಮಾನ್ಯ ಕೆ ಎಸ್ ಎನ್ ಅಯ್ಯಂಗಾರ್ ಸರ್ ಅವರು ರಾಷ್ಟ್ರಪತಿ ಪುರಸ್ಕೃತ ವಿಜೇತರು, ಅಂದರೆ ಅವರು ಹೆಡ್ ಮಾಸ್ಟರ್ ಇದ್ದಾಗ ಪುರಂದರ್ ಸರ್ ಇರ್ಬೋದು, ಶೆಗಡೆ ಸರ್ ಇರ್ಬೋದು, ಕೊಪ್ಪರರ್ ಇರ್ಬೋದು, ಅಥವಾ ನನ್ನ ಸ್ನೇಹಿತರು ಅನೇಕ ಜನ ಇವತ್ತು ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿದ್ದಾರೆ. ವಿಜೇಂದ್ರ ಗುಡಿ ಅಂತ ನನ್ನಲ್ಲಿ ಬೇಕಾದವರು ಗುಡಿಯವರು ಬೆಳವಂದ್ರೆ ಸೆಟ್ಲ್ ಆಗಿದ್ದಾರೆ. ದೇವಪುರ ಬಂದು ಫೋನ್ ಮಾಡಿದ್ದಾರೆ ನನಗೆ, ಅವರು ಬಾಂಬೆಗೆ ಕಲ್ತು ಬಂದು ಇಲ್ಲೇ ಏನ್ರಿ ಮೊನ್ನೆ ನಾನು ನೋಡಿದೆ ನೋಡಿದ ಕೂಡ ನೆನಪು ಮಾಡಿ ಫೋನ್ ಮಾಡಿದ್ದಾರೆ ಅಂತ ಅಂದರೆ ವಿ ಜಿ ಎಸ್ ಟಿ ಸಿ ಹೈಸ್ಕೂಲ್ ಕಲ್ತೀವಿ ಅನ್ನೋದು ಒಂದು ಹೆಮ್ಮೆ ನಿಜವಾಗೂ. ಅಂಥ ಸರ್ ಕೈ ಕಲಿತು ಇವತ್ತು ಇವತ್ತಿನ ವ್ಯವಸ್ಥೆ ಮತ್ತು ಅವತ್ತಿನ ವ್ಯವಸ್ಥೆ, ಅವತ್ತ ಕಲಿಯುವಿಕೆ ಮತ್ತು ಕಲಿಸುವಿಕೆ ಹೆಂಗಿತ್ತು, ಇವತ್ತಿನ ಇದು ಹೆಂಗದ, ಭಾಳಷ್ಟು ವ್ಯತ್ಯಾಸ ಅದ. ಆ ದಿಶೆಯೊಳಗೆ ಇವತ್ತು ಈ ಒಂದು ಸಂಸ್ಥೆ ಇನ್ನೂ ಹೆಚ್ಚಿನ ಹೆಚ್ಚು ಬೆಳೀಲಿ. ಏನು ಅಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಅವತ್ತೇನೋ ಒಂದು ಪೂರ್ವಭಾವಿ ಸಭೆ ಮಾಡಿದರು ಮಾನ್ಯ ಧೀರಣ್ಣರು ಮತ್ತು ಇವ್ರಿಗೆಲ್ಲರಿಗೂ ನಾವು ಚಿರಋಣಿದ್ದೀವಿ. ಯಾಕಂದರೆ ನಮಗೊಂದು ಅವಕಾಶ ಮಾಡಿ ಕರೆದ ನಮ್ಮನ್ನು ಗೌರವಿಸಿದ್ರಿ, ಎಲ್ಲ ಜನರಿಗೆ ಪರಿಚಯ ಮಾಡಿಸ್ಕೊಡ್ಲಿಕ್ಕೆ ಒಬ್ರಿಗೊಬ್ರು ಭೇಟಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ರಿ, ಮತ್ತು ಈ ಸಂಸ್ಥೆ ಇನ್ನೂ ಉಜ್ವಲವಾಗಿ ಬೆಳೀಲಿ. ಅದಕ್ಕೂ ನಮ್ಮದು ಆದಂಥ ಅಲ್ಪ ಕಾಣಿಕೆ, ಅದೇನಂತಾರಲ್ಲ ಒಂದು ಬಂಡಿಗಲ್ಲಿ ಒಂದು ಚೀಪ್ಗಲ್ಲಿ ಬೇಕಂತಾರಲ್ಲ, ಆ ರೀತಿ ನಾವು ಸಹಿತ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅನೇಕ ಉದ್ದಿಮೆದಾರರು ಆಗಿದ್ದಾರೆ, ಅನೇಕ ಮಂದಿ ವಿದ್ವಾಂಸರಾಗಿದ್ದಾರೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿದ್ದಾರೆ, ಸ್ವಾಮಿಗಳಿದ್ದಾರೆ. ಅಂದರೆ ಯಾವ ಫೀಲ್ಡ್ನಲ್ಲಿ ಇವತ್ತು ಇಲ್ಲ ಅಂತ ಅನ್ನುವಂಥ ಪ್ರಶ್ನೆ ಇಲ್ಲ. ಅದಕ್ಕೆ ಬೇಸ್ ತಳಹದಿ ಅಂತೇನಂತೀವಲ್ಲ, ಆ ತಳಹದಿ ನಮ್ಮ ಹೈಸ್ಕೂಲ್ ಅಂತ ಹೇಳಲಿಕ್ಕೆ, ನಮ್ಮ ಸಂತೆ ಹೈಸ್ಕೂಲ್ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಅಂತ. ನವಂಬರ್ 12-13 ಈ ಒಂದು ಬಿ ಡಿ ಎಸ್ ಟಿ ಸಿ ಸ್ಕೂಲ್ನ ಶತಮಾನೋತ್ಸವ ಸಮಾರಂಭ ಏನು ನಡೀತಾ ಇದೆ, ಆ ಸಮಾರಂಭದಲ್ಲಿ ನಮ್ಮ ಸ್ನೇಹಿತರೆಲ್ಲರೂ ಕೂಡಿಕೊಂಡು ಅಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಮತ್ತು ಹಿತೈಷಿಗಳು ಅಲ್ಲಿ ಕಲಿತಂಥ ಅವರು 8th, 9th, 10th ಇರ್ಬೋದು ಅಥವಾ 5th, 6th, 7th ಇರ್ಬೋದು, ಯಾವುದೇ ಒಂದು ವಿದ್ಯಾಭ್ಯಾಸವನ್ನು ಅಲ್ಲಿ ಪೂರೈಸಿದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡಿಕೊಂಡು ನಾವು ಅಲ್ಲಿ ಸ್ಮಾರಕವಾಗಿ ಒಂದು ಭವ್ಯವಾದಂಥ ಅಜರಾಮರವಾಗಿ ಉಳಿಯುವಂಥ ಒಂದು ಕಟ್ಟಡ ಬರಬೇಕು ಅನ್ನೋದು ನಮ್ಮ ಆಸೆ. ಅದು ಎಲ್ಲರೂ ಕೂಡಿ ಮಾಡಿದರೆ ಒಂದು ಮಾತೈತೆ ನೋಡ್ರಿ, ಹಿರಿಯರು ಹೇಳ್ತಾರೆ ದೊಡ್ಡ ಬಂಡಿಗಲ್ಲಿದ್ದರೂ ನೀರಾಗಿಂದ ಎತ್ತಿದಂಗೆ ಅಂದ್ರೆ ನೀರಾಗಿಂದ ಎತ್ತಬೇಕಾದ್ರೆ ಏನು ತೊಂದರೆ ಇಲ್ಲ, ಮ್ಯಾಗ ಬಂದ್ಬಿಡ್ತೈತಿ. ಹಂಗೆ ಎಲ್ಲರೂ ಕೈ ಹೆಚ್ಚಿದ್ರೆ ಇದೇನು ದೊಡ್ಡ ಕೆಲಸ ಅಲ್ಲ. ಅದಕ್ಕೆ ದೇವರು ನಮಗೆ ಒಂದು ಒಳ್ಳೆಯ ಹುದ್ದೆ ಕೊಟ್ಟಾನೆ ಇವತ್ತು. ವಿಜಯಾನಂದ ಸಂಕೇಶ್ವರ ಇರ್ಬೋದು, ಎಚ್ ಕೆ ಪಾಟೀಲ್ ಇರ್ಬೋದು, ಅಥವಾ ನಾನು ಸಹಿತ ಹುಬ್ಬಳ್ಳಿಯಿಂದ ಗದಗಿನಿಂದ ಬಂದು ಹುಬ್ಬಳ್ಳಿಯಾಗಿದ್ದೀವಿ. ಹುಬ್ಬಳ್ಳಿಯ ಗದಿನಿಂದ ಯಾರು ಕೇಳಿದ್ರೆ ಸಹಿತ ಇವತ್ತೂ ನನಗೆ ಗದಿನಿಂದ ಬಂದವರು ಅಂತಾರೆ. ಯಾಕಂದ್ರೆ ಕಲಿತಂಥ ಊರು ಗದಗ, ಇದ್ದಂಥ ಊರು ಗದಗ, ನನಗೆ ಬುದ್ಧಿಮಟ್ಟವನ್ನು ಕೊಟ್ಟಂಥ ಶಾಲೆ ವಿ ಡಿ ಎಸ್ ಟಿ ಸಿ ಹೈಸ್ಕೂಲ್. ಇದನ್ನೆಲ್ಲ ನೆನೆಸಿಕೊಂಡು ನಾವು ಸ್ಮಾರಕವಾಗಿ ಒಂದು ಒಳ್ಳೆ ಭವ್ಯ ಕಟ್ಟಡವನ್ನು ತರೋಣ. ಅದರ ಜೊತೆಗೆ ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿ ಭಾಳ ವಿಜೃಂಭಣೆಯಿಂದ ಭಾಳ ಒಳ್ಳೆಯ ರೀತಿಯಿಂದ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ.